ಡೆಲ್ಲಿ ನಾಯಕ ಅಯ್ಯರ್ಗೆ 12 ಲಕ್ಷ ದಂಡ. ಐಪಿಎಲ್ ನಲ್ಲಿ ನಾಯಕನಿಗೆ ದಂಡ ಹಾಕೋದು ಯಾಕೆ? ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಬೌಲಿಂಗ್ ಮಾಡಿದ್ದಕ್ಕೆ ಡೆಲ್ಲಿ ತಂಡದ ನಾಯಕ ಶ್ರೇಯಸ್ ಅಯ್ಯರ್ಗೆ 12 ಲಕ್ಷ ರು ದಂಡ ವಿಧಿಸಲಾಗಿದೆ. ಐಪಿಎಲ್ ನಿಯಮದ ಪ್ರಕಾರ ಒಂದು ತಂಡ 20 ಓವರ್ಗಳನ್ನ 90 ನಿಮಿಷದ ಒಳಗಡೆ ಮುಗಿಸಬೇಕು. ಈ ಅವಧಿಯಲ್ಲಿ ಓವರ್ಗಳನ್ನ ಪೂರ್ಣ ಮಾಡದೇ ಇದ್ರು 20ನೇ ಓವರ್ ಅನ್ನ 90ನೇ ನಿಮಿಷದಲ್ಲೇ ಆರಂಭಿಸಬೇಕು. ಈ ನಿಯಮವನ್ನ ಮೊದಲ ಬಾರಿ ಉಲ್ಲಂಘಿಸಿದ್ರೆ 12 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗುತ್ತದೆ. ಪ್ರತಿ ಪಂದ್ಯದಲ್ಲಿ 2:30 ನ 4 ಸ್ಟ್ರಾಟಜಿ ಟೈಮ್ ಔಟ್ ಬ್ರೇಕ್ ಗಳು ಇರುತ್ತವೆ. ಮೊದಲ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ತಂಡ 6ರಿಂದ 9 ಓವರ್ ಮಧ್ಯೆ ಯಾವಾಗ ಬೇಕಾದರೂ ಪಡೆದುಕೊಳ್ಳಬಹುದು. ಎರಡನೇ ಸ್ಟ್ರಾಟಜಿಕ್ ಟೈಮ್ ಔಟ್ ಅನ್ನ ಬ್ಯಾಟಿಂಗ್ ತಂಡ 13-16 ಓವರ್ ಮಧ್ಯೆ ಯಾವಾಗ ಬೇಕಾದರೂ ಪಡೆದುಕೊಳ್ಳಬಹುದು. ಈ ಮೊದಲು ಬೆಂಗಳೂರು ಮತ್ತು ಪಂಜಾಬ್ ಪಂದ್ಯದ ನಡುವೆ ನಿಧಾನಗತಿಯ ಬೌಲಿಂಗ್ ಪ್ರದರ್ಶನ ನೀಡಿದ್ದಕ್ಕೆ ಆರ್ಸಿಬಿ ನಾಯಕ ವಿರಾಟ್ ಕೊಹ್ಲಿಗೆ 12 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಗಿತ್ತು. ಐಪಿಎಲ್ ನಲ್ಲಿ ದಂಡ ಯಾಕೆ? ಐಪಿಎಲ್ ಅಂದ್ರೆ ಬಿಸ್ನೆಸ್. ಇಲ್ಲಿ ಹಣದ ಹೊಳೆಯ ಹರಿಯುತ್ತದೆ ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ. ಹೀಗಾಗಿ ಪ್ರತಿ ಸೆಕೆಂಡ್ ಬಹಳ ಮುಖ್ಯ. ಮಳೆಯಿಂದ ಅಥವಾ ಇನ್ಯಾವುದೋ ಕಾರಣದಿಂದ ಪಂದ್ಯಕ್ಕೆ ಅಡ್ಡಿಯಾದ್ರೆ ಅದು ಬೇರೆ ವಿಷಯ. ಆದ್ರೆ ಒಂದು ತಂಡ ನಿಧಾನಗತಿ ಬೌಲಿಂಗ್ ಮಾಡಿದ್ರೆ ಅದು ಐಪಿಎಲ್ ದಿನದ ವಹಿವಾಟಿನ ಮೇಲೆ ಪರಿಣಾಮ ಬೀರುತ್ತೆ. ವೆಚ್ಚಗಳು ಜಾಸ್ತಿ ಆಗ್ತವೆ. ಐಪಿಎಲ್ ಗೆ ಹೆಚ್ಚಿನ ಆದಾಯ ಬರ್ತಾ ಇರೋದು ಟಿವಿ ರೈಟ್ಸ್ ನಿಂದ. ಟಿವಿಯಲ್ಲಿ ಪ್ರತಿ ಸೆಕೆಂಡ್ ಬಹಳ ಮುಖ್ಯ. ಅದರಲ್ಲೂ 2 ಪಂದ್ಯ ಒಂದೇ ದಿನ ನಿಗದಿಯಾದ್ರೆ ಎರಡನ್ನೂ ನಿರ್ವಹಣೆ ಮಾಡೋದು ಕಷ್ಟವಾಗುತ್ತೆ. ಯಾಕಂದ್ರೆ ಜಾಹೀರಾತುಗಳು ಮೊದಲೇ ಬುಕ್ ಆಗಿರುತ್ತವೆ. ಏನೇ ಮಾಡಿದ್ರೂ ಶಿಸ್ತಿರಬೇಕು. ಹೀಗಾಗಿ ಯಾರಿಗೂ ಸಮಸ್ಯೆ ಆಗದೆ ಇರಲು ಮತ್ತು ಸರಿಯಾದ ಸಮಯಕ್ಕೆ ಮುಕ್ತಾಯವಾಗಲು ಪಂದ್ಯ ಮುಗಿಯೋದಕ್ಕೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಹೆಚ್ಚು ಸಮಯ ತೆಗೆದುಕೊಂಡ್ರೆ ದಂಡ ವಿಧಿಸಲಾಗುತ್ತೆ. ಈ ಕಾರಣಕ್ಕೆ ಶಿಸ್ತುಬದ್ಧವಾಗಿ ನಡೆದುಕೊಂಡ ತಂಡಕ್ಕೆ ಫೇರ್ ಪ್ಲೇ ಅಂಕಗಳನ್ನ ನೀಡಲಾಗುತ್ತೆ. ಇಬ್ಬರು ಫೀಲ್ಡ್ ಅಂಪೈರ್ ಮತ್ತು 3ನೇ ಅಂಪೈರ್ ಈ ಅಂಕವನ್ನ ತಂಡಗಳಿಗೆ ನೀಡ್ತಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.